ತಮ್ಗೆಲ್ಲ ನೀರ್ ಕೊಟ್ಟಿದ್ದಾರೆ, ಈಗ ಒಂದಲ್ಲ ಎರಡು ಕೋಟಿ ಬೇಕಾಗ್ತಿದ್ರು ಅಣ್ಣ ಹೇಳಿದ್ರು ಮೇಲ್ ಕೆರೆ ಇದೆಯಂತ. ಅದೇನಂತ ಸರ್, ಸಿಪೇಸ್ ಎಲ್ಲ ನೀರು ಕೆಳಗಡೆ ಬರ್ತದೆ, ಈ ಲಾರಿ ಇವರೆಲ್ಲ ಏನ್ ಮಾಡ್ತಾರ ಅಲ್ಲೇ ನಿಂತು ಸ್ನಾನ ಮಾಡೋದೆಲ್ಲ ಮಾಡ್ತಿದ್ರು, ನೀರು ಬರ್ತಾ ಇತ್ತು. ಸಾಹೇಬರು ಹೋಗ್ಲಿ ಅಲ್ಲಿ ಆಯ್ತು, ಅವ್ರು ರಿಟರ್ನ್ ಸಾಹೇಬರು ಬಿಡದೆ ಮತ್ತಾರು ಬಿಡ್ತಾರೆ ತತ್ಕ್ಷಣ ಕಾರ್ಯಾಚರಣೆ ಇಳಿಬೇಕಾಗಿತ್ತು. ರಾಜ್ಯ ಸರ್ಕಾರದ ಕಡೆಯಿಂದ ತಡ ಆಗಿದೆ. ಇವತ್ತು ಪ್ರಾಣಾನೂ ಕೂಡ ಆಗಿರ್ತಕ್ಕಂಥದ್ದು ನೋಡಿ, ಒಂದು ಬಾಡಿನೂ ಕೂಡ ಇನ್ನೂ ಕೂಡ ಸಿಕ್ಕಿಲ್ಲದೆ ಇರ್ತಕ್ಕಂಥದ್ದು ಪಾಪ ಸಾಯಂದ್ರು ಬಾಡಿ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇನ್ನೂ ಕೂಡ ಮನೆಗಳು ನೋಡಿ, ಎಲ್ಲ ಮನೆಗಳು ಪುಷ್ಟವಾಗಿರ್ತಕ್ಕಂಥದ್ದು ಇಲ್ಲ ಬಿಡಿ ಸರ್. ರಾಜ್ಯ ಸರ್ಕಾರ ಗಮನ ಕೂಡ ನಾವು ಕೂಡ ತರ್ತೇವೆ. ಬೆಳಗ್ಗೆ ನಾವು ನಮ್ಮ ಕಾಗೇರಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೆ, ಅವರು ಕೂಡ ಕೇಂದ್ರ ಸರ್ಕಾರದಿಂದ ಚರ್ಚೆನೂ ಕೂಡ ಮಾಡ್ತಾರೆ. ಯಾವ್ದು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು ಆ ನಿಟ್ಟು ನಾವು ಕೂಡ ಶ್ರಮ ಹಾಕ್ತೇವೆ. ಏಳು ದಿನದ ನಂತರ ಇವತ್ತು ಅಧಿವೇಶನ ನಡೀತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ತತ್ಕ್ಷಣ ಇಲ್ಲಿ ಧಾವಿಸಬೇಕಾಗಿತ್ತು. ತತ್ಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ತಡ ಆಗಿದೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ ಈ ಸಂದರ್ಭದಲ್ಲಿ, ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ ನೀವು ಕೂಡ ಪ್ರಶ್ನೆ ಮಾಡಿ, ಯಾಕೆಂದ್ರೆ ಈಗಾಗಲೇ ಒಂದು ಕಡೆ ಪರಿಹಾರ ಮತ್ತೊಂದು ಕಡೆ ಮನೆ ಕಲ್ಪಿಸ್ಕೊಡ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಕೂಡ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.